ನಿಮ್ಮೆಲ್ಲರಿಗೆ ಆಶ್ಚರ್ಯ ಆಗಿರಬಹುದು ಜಗದೀಶ್ ಶೆಟ್ಟರ್ ಎಲ್ಲ ಹಿಂದೆಲ್ಲ ಭಾರತೀಯ ಜನತಾ ಪಾರ್ಟಿ ಸಭೆಗೆ ಬರ್ತಿದ್ರು ಇವತ್ತು ಕಾಂಗ್ರೆಸ್ನ ಸಭೆಗೆ ಬಂದಿದ್ದಾರೆ ಬಹಳ ಆಶ್ಚರ್ಯ ಆಗಿರಬಹುದು ನಿಮಗೆ ಹೌದು ಆಶ್ಚರ್ಯ ಪಡುವಂತ ಘಟನೆಗಳು ಇತ್ತೀಚೆಗೆ ನಡೆದು ಭಾರತೀಯ ಜನತಾ ಪಾರ್ಟಿಯನ್ನ ನಮ್ಮ ಕುಟುಂಬ ಜನಸಂಘದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿವರೆಗೆ ಸಂಘಟನೆ ಮಾಡಿ ಕಟ್ಟಿ ಬೆಳೆಸುವಂತ ಕೆಲಸವನ್ನು ನಮ್ಮ ಶೆಟ್ಟರ್ ಕುಟುಂಬ ಮಾಡ್ತಾ ಹುಬ್ಬಳ್ಳಿಯಲ್ಲಿ ಆದರೆ ಕೊನೆಗೆ 30 ವರ್ಷ ಬಹುಶಃ ನಿಮಗೆ ಗುರುತಿರಬಹುದು ಹಾವೇರಿಯ ಯಾವುದೇ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಇಲೆಕ್ಷನ್ಗೂ ಬಿಜೆಪಿ ಪರವಾಗಿ ಕ್ಯಾಂಪೇನ್ ಬರ್ತಿತ್ತು ಯಾವುದೇ ಅಸೆಂಬ್ಲಿ ಇಲೆಕ್ಷನ್ ಇರಲಿ ಭಾರತೀಯ ಜನತಾ ಪಾರ್ಟಿವರೆಗೆ ಕ್ಯಾಂಪೇನ್ಗೆ ಬರ್ತಿದ್ವಿ ಈ ರೀತಿ ಕೇವಲ ಹಾವೇರಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣವಾಗಿ ಪ್ರವಾಸವನ್ನು ಮಾಡಿ ಪಕ್ಷದ ಒಂದು ಸಂಘಟನೆ ಮಾಡಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಬಲ ಆಗುವಂತ ಸಂಘಟನೆ ಮಾಡಲಿಕ್ಕೆ ನಂದು ಒಂದು ಕಾಂಟ್ರಿಬ್ಯೂಷನ್ ಇತ್ತು ನಂದು ಒಂದು ಕಾಂಟ್ರಿಬ್ಯೂಷನ್ 30 ವರ್ಷದ ದುಡಿಮೆ ಆಯಿತು ಆದರೆ ಒಬ್ಬ ಹಿರಿಯರನ್ನ ಯಾವ ರೀತಿ ನಡೆಸಿಕೊಂಡ್ರು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹುಶಃ ನನ್ನ ಪತ್ರಿಕಾಗೋಷ್ಠಿ ಮತ್ತೆಲ್ಲವನ್ನು ನೋಡಿರಬಹುದು ಆರು ಬಾರಿ ವಿಧಾನಸಭೆಯ ಶಾಸಕನಾಗಿ ಆಯ್ಕೆ ವಿಧಾನಸಭೆಯ ಶಾಸಕನೇ ಪ್ರತಿ ಚುನಾವಣೆಯಲ್ಲಿ ನನ್ನ ಒಂದು ಸಂಘಟಿತ ಪ್ರಯತ್ನದಿಂದ ಆ ಕ್ಷೇತ್ರವನ್ನು ಇಷ್ಟು ಗಟ್ಟಿಮುಟ್ಟಾಗಿ ಮಾಡಿದೆ ಪ್ರತಿ ಚುನಾವಣೆಯಲ್ಲಿ 25,000 ಲೀಡ್ಗಳಿಂದ ಗೆಲ್ತಿದ್ದೆ 25,000 ಲೀಡ್ಗಳಿಂದ ಅಂತ ಕ್ಷೇತ್ರದಲ್ಲಿ 7ನೇ ಬಾರಿ ಚುನಾವಣೆಗೆ ನಿಂತಂತ ಸಂದರ್ಭದಲ್ಲಿ ತಯಾರಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಟಿಕೆಟ್ ಕೊಡುವುದಲ್ಲ ಅಂತ ಹೇಳಿ ಬಾಳ ಒಬ್ಬ ಚಿಕ್ಕ ಬಾಲಕನ ಹೇಳುವಂತ ರೀತಿಯಲ್ಲಿ ಪೋರ್ ಮಾಡಿ ಹೇಳ್ತಾರೆ ಅಂತಂದ್ರೆ ಇದಕ್ಕಿಂತ ಅಪಮಾನ ಯಾವುದಿದ್ರಿ ಇದಕ್ಕಿಂತ ಅಪಮಾನ ಯಾವುದಿದೆ ಹನ್ನೊಂದನೇ ತಾರೀಕು 13 ತಾರೀಕಿಗೆ ನಾಮಿನೇಷನ್ ಸ್ಟಾರ್ಟ್ ಹನ್ನೊಂದನೇ ತಾರೀಕಿಗೆ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಬೆಳಿಗ್ಗೆ ಚುನಾವಣಾ ಉಸ್ತುವಾರಿ ಇದ್ದಂತವರು ನನಗೆ ಬೆಳಿಗ್ಗೆ 7 ಗಂಟೆಗೆ ಫೋನ್ ಮಾಡ್ತಾರೆ ಜಗದೀಶ್ ಶೆಟ್ಟರೇ ನಿಮಗೆ ಟಿಕೆಟ್ ಕೊಡುದಿಲ್ಲ ನೀವೊಂದು ಸ್ಟೇಟ್ಮೆಂಟ್ ಕೊಡ್ರಿ ನಾ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಹೇಳಿ ಒಂದು ನಿಮಗೆ ಮಾಡೆಲ್ ಪತ್ರ ಕಳಿಸ್ತೀವಿ ಅದಕ್ಕೊಂದು ಒಪ್ಪಿಗೆ ಪತ್ರ ನಾನು ಇಮಿಡಿಯೇಟ್ಲಿ ವಾರ್ನಿಂಗ್ ಮಾಡಿದೆ ಅವ್ರಿಗೆ ಯಾರಿಗೆ ಫೋನ್ ಮಾಡಿದ್ರಲ್ಲ ನಿಮ್ಮ ವಾರ್ನಿಂಗ್ ಮಾಡ್ತೀನಿ ಎಚ್ಚರಿಕೆ ಕೊಡ್ತೀನಿ ಯಾರು ಕೂಡ ಮಾತಾಡಕತ್ತೀರಿ ನೀವು ಜಗದೀಶ್ ಶೆಟ್ಟರ್ ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು ಆಯ್ತು ಬಾ ಟಿಕೆಟ್ ಡಿನೈ ಮಾಡ್ಲಿಕ್ಕೆ ಏನ್ ಕಾರಣ ಪಾಪ್ಯುಲಾರಿಟಿಗೆ ಏನಾದ್ರು ಕಡಿಮೆ ಇಲ್ಲರಿ ನೀವು ಸರ್ವೇದಾಗ ನಂಬರ್ ಒನ್ ಬಂದಿರಿ ಮತ್ತೇನ್ ಮೈನಸ್ ಏಜ್ 67 ನಾ ಹೇಳಿದೆ ನಾನು 76 ಇದ್ದವ್ರಿಗೆ ಟಿಕೆಟ್ ಕೊಟ್ಟಿರಿ 74 ಇದ್ದವ್ರಿಗೆ ಟಿಕೆಟ್ ಕೊಟ್ಟಿರಿ 73 74 ಇದ್ದವ್ರು ಟಿಕೆಟ್ ಕೊಟ್ಟಿರಿ 67 ಇದ್ದವ್ರಿಗೆ ಯಾಕೆ ಟಿಕೆಟ್ ಕೊಡುದಿಲ್ಲ ಹೇಳ್ರಿ ಇಲ್ಲ ಉತ್ತರ ಇಲ್ಲ ಆಯ್ತ್ರಪ್ಪ ನಾನು ಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಏನಾದರೂ ಕರಪ್ಷನ್ ಚಾರ್ಜಸ್ ಇದೇನೆ ಯಾವ್ದಾದ್ರು ಸ್ಕ್ಯಾಮ್ ನಲ್ಲಿ ಇದೇನೋ ಯಾವ್ದಾದ್ರು ಅಲಿಗೇಷನ್ ಇದೇನೋ ಏನಾದ್ರೆ ಕ್ರಿಮಿನಲ್ ಕೇಸ್ ಇದೇನೋ ಹೋಗ್ಲಿ ನನ್ನ ಮೇಲೆ ಸಿಡಿ ಇದಾವನ್ನ ಕೇಳಿದೆ ಸಿಡಿ ಅದಕ್ಕೂ ಉತ್ತರ ಯಾವುದೂ ಇಲ್ಲ ಕ್ಲೀನ್ ನೋಡ್ರಿ ನನ್ನ 30 ವರ್ಷದ ರಾಜಕಾರಣದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದನೆ ಕೆಲಸ ಮಾಡಿದಂತ ವ್ಯಕ್ತಿ ಕೆಲಸ ಮಾಡಿದಂತ ವ್ಯಕ್ತಿ ಹೀಗಾಗಿ ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದ್ರು ಅವ್ರಿಗೆ ಇದೇ ಹೇಳಿದೆ ಅವ್ರದ್ದು ಉತ್ತರ ಇಲ್ಲ ಯಾವ ಕಾರಣ ನಾ ಒಂದೇ ಒಂದು ಹೇಳ್ತೇನೆ ನನಗೆ ಯಾಕೆ ಟಿಕೆಟ್ ಕೊಡುದಿಲ್ಲ ಅನ್ನುವಂತ ಕಾರಣ ಹೇಳ್ಬಿಡ್ರಿ ನಾ ಇವತ್ತು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತಂದೆ ಉತ್ತರ ಇಲ್ಲ ಕಾರಣ ಇಲ್ಲ ಬೇಜಾರಾಯ್ತು ಒಬ್ಬ ಹಿರಿಯ ನಾಯಕನಿಗೆ ಈ ರೀತಿ ಅಪಮಾನ ಮಾಡಿದ್ರಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು ನಮ್ಮ ಜನತೆಯ ಸ್ವಾಭಿಮಾನಕ್ಕೆ 6 ಸಲ ಆಯ್ಸ್ತೊಂಬಂದ್ರಲ್ಲ ನಮ್ಮ ಜನತೆಯ ಅಭಿಮಾನಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು ಇದಕ್ಕೆ ಪ್ರತಿಭಟನೆ ಮಾಡಬೇಕಂತ ಹೇಳಿ ನಾನು ಹೇಳಿದೆ ನಾ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿದೆ ದಿಲ್ಲಿವರೆಗೆ ಹೋಗಿ ಬಂದ್ವಿ ದಿಲ್ಲಿವರೆಗೆ ದಿಲ್ಲಿಯಲ್ಲಿ ಕರೆದಾಗ ಹೇಳಿದ್ರು ಇಲ್ಲಿವರೆಗೆ ಹೇಳಿದ್ದಿಲ್ಲ ದಿಲ್ಲಿಯವರು ಕರೆದಾಗ ಅಲ್ಲಿ ವರಿಷ್ಠರು ಹೇಳಿದ್ರು ಜಗದೀಶ್ ಶೆಟ್ಟರ್ ಸಮಾಧಾನ ದಿರಿ ನೀವು ಬೇಡ ನಿಲ್ಲುದು ನಿಮ್ಮ ಸೊಸಿಗೆ ಕೊಡ್ತೀನಿ ನಿಮ್ಮ ಸೊಸಿಗೆ ಟಿಕೆಟ್
ನಾನು ಹೇಳ್ತೀನಿ ಯಾಕೆ ಸುಸಿ ಕೊಡ್ತೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಹೇಳ್ತೀರಿ ಡೈನಸ್ಟಿ ಪೊಲಿಟಿಕ್ಸ್ ವಿರುದ್ಧ ಅಂತ ಹೇಳಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಹೇಳ್ತೀರಿ ಈ ಜಗದೀಶ್ ಶೆಟ್ಟರ್ ಬೇಡ ಅವರು ಸುಸಿ ಕೊಡ್ತೀರಿ ಅಂದ್ರೆ ಯಾವ ನೀತಿ ಅನ್ನುವಂತ ಪ್ರಶ್ನೆ ಕೇಳಿದ್ರು ಯಾವ ನೀತಿ ನಿಮ್ದು ಅಂತ ಹೇಳಿ ಅದಕ್ಕೆ ಉತ್ತರ ಇಲ್ಲ ಕೊನೆಗೆ ನಾ ಹೇಳಿದ ಎರಡು ದಿವಸ ಬಿಟ್ಟು ನೀವೇನು ನಿರ್ಣಯ ಕೊಡ್ತೀರಿ ನಿಮ್ಮ ನಿರ್ಣಯನ ಮರುಪರಿಶೀಲನೆ ಮಾಡ್ರಿ ನಾನು ಮಾತ್ರ ಇಲೆಕ್ಷನ್ ನಿಲ್ತೇನೆ ಅಂತ ಹೇಳಿ ಎರಡು ದಿವಸ ಆದರೂ ಮತ್ತೆ ಬಂದರು ಉಸ್ತುವಾರಿಗಳು ಮುಖ್ಯಮಂತ್ರಿಗಳು ಯೂನಿಯನ್ ಮಿನಿಸ್ಟರ್ ಎಲ್ಲರೂ ಬಂದರು ಮನೆಗೆ ಮತ್ತೆ ಅದೇ ನಿರ್ಣಯ ಇಲ್ಲ ನಿಮ್ಮ ಕುಟುಂಬದ ಸದಸ್ಯ ನಿಲ್ಲಿಸಬೇಡ್ರಿ ಅಂತ ನಾನು ಒಂದು ಕೇಳ್ತೀನಿ ಪಕ್ಷಕ್ಕೆ ಒಂದು ನೀತಿ ಇರಬೇಕು 75 ವರ್ಷ ಅಂದ್ರೆ 75 ವರ್ಷ ನಿಲ್ಲ ಕೊಡಬಾರದು ಕುಟುಂಬ ರಾಜಕಾರಣ ಇಲ್ಲಂದ್ರೆ ಕುಟುಂಬದ ರಾಜಕಾರಣ ಕುಟುಂಬದವರು ಯಾರು ನಿಲ್ಲಿಸಲೇಬಾರದು ಆದ್ರೆ ಇವತ್ತು ಟಿಕೆಟ್ ಕೊಟ್ಟದ್ದು ನೋಡಿದ್ರೆ 75 ದಾಟೋರು ಅದರ ಕುಟುಂಬ ರಾಜಕಾರಣ ಮಾಡಿದಂತ ಅಣ್ಣ ತಮ್ಮರು ಕೊಟ್ಟಿದ್ದಾರೆ ತಂದೆ ಮಕ್ಕಳಿಗೆ ಕೊಟ್ಟಿದ್ದಾರೆ ಗಣ್ಯ ಹೆಂಡತಿ ಕೊಟ್ಟಿದ್ದಾರೆ ವೇಗಾಸ್ ಕೊಟ್ಟಿದ್ದಾರೆ ಇದೆಂತ ಇದು ಪಾಲಿಸಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಏನೋ ಒಂದು ತತ್ವ ಇರಬೇಕು ತತ್ವ ಪ್ರಿನ್ಸಿಪಲ್ ಅದು ಬರೀ ಜಗದೀಶ್ ಶೆಟ್ಟರ್ ಅಷ್ಟೇ ಅಲ್ಲ ಎಲ್ಲರಿಗೂ ಅಪ್ಲೈ ಆಗದು ಎಲ್ಲರಿಗೂ ಅಪ್ಲೈ ಆಗ್ತದೆ ಇವತ್ತು ಬಹಳ ಜನ ಹೇಳಿದ್ರು ನನ್ನ ಟೀಕಾ ಮಾಡಿದ್ರು ಇಲ್ಲ ಜಗದೀಶ್ ಶೆಟ್ಟರ್ಗೆ ಎಲ್ಲ ಸ್ಥಾನಮಾನ ಕೊಟ್ಟಿದ್ದೇವೆ ಅವರು ಅಧಿಕಾರ ಲಾಸಿದ ಕಾಂಗ್ರೆಸ್ ಪಾರ್ಟಿಗೆ ಹೋಗಿದ್ದಾರೆ ನಾನು ಹೇಳ್ತೀನಿ ಯಾವ ಗೌರವ ಕೊಟ್ಟಿದ್ದಾರೆ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಆದ್ರೆ ಅದಕ್ಕೆ ಪ್ರತಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಟ್ಟಿಬೆಳೆಸುವಂತ ಕೆಲಸ ನಾನು ಮಾಡಿದೆ ಕಟ್ಟಿಬೆಳೆಸುವಂತ ಕೆಲಸ ಮಾಡಿದೆ ಅದಕ್ಕೆ ನಾನು ಹೇಳ್ತೀನಿ ಅಧಿಕಾರ ಲಾಲಿಸಿದ್ರೆ ಬೊಮ್ಮಾಯಿರೇನು ಮುಖ್ಯಮಂತ್ರಿ ಆದ್ರಲ್ಲ ಮರ್ದೂಸರೇ ನಾನು ಸ್ಟೇಟ್ಮೆಂಟ್ ಕೊಟ್ಟೆ ನನ್ನ ಕ್ಯಾಬಿನೆಟ್ ಅವರಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ರು ಅವರ ಕ್ಯಾಬಿನೆಟ್ ಅಲ್ಲಿ ನಾನು ಮಂತ್ರಿ ಆಗೋದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಸ್ಟೇಟ್ಮೆಂಟ್ ಎರಡು ವರ್ಷ ನಾನು ಅಧಿಕಾರ ಲಾಲಿಸಿ ಇದ್ರೆ ಬೊಮ್ಮಾಯಿರ ಸರ್ಕಾರದಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ ಅಧಿಕಾರ ಲಾಲಿಸಿಲ್ಲ ನಾನು ಸ್ವಾಭಿಮಾನಕ್ಕೆ ಮಹತ್ವ ಕೊಡುವಂತ ವ್ಯಕ್ತಿ ಎರಡು ವರ್ಷ ಯಾವುದೇ ಮಂತ್ರಿ ಇಲ್ಲ ಒಬ್ಬ ಸಾದಾ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಶಾಸಕನಾಗಿ ಇದು ಜಗದೀಶ್ ಶೆಟ್ಟರ್ ಅನ್ನುವಂತ ಮಾತನ್ನು ಹೇಳಿದೆ ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತೇನೆ ಇವತ್ತೇನೋ ನನಗೆ ಗೌರವ ಕೊಡಲಿಲ್ಲ ಒಂದು ಅಪಮಾನ ಮಾಡಿದ್ರು ಅದಕ್ಕಾಗಿ ಪ್ರೊಟೆಸ್ಟ್ ಮಾಡಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಕಾರಣ ಸಲುವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಬಿಟ್ಟು ಮತ್ತೊಂದು ರಾಷ್ಟ್ರೀಯ ಪಕ್ಷ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಅಧಿಕೃತವಾಗಿ ಸೇರ್ಪಡೆಯಾಗಿದ್ದೇನೆ ಅಧಿಕೃತ ನಾನು ಒಂದು ಕಾಂಗ್ರೆಸ್ನ ಸೇರ್ಪಡೆ ಆಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡಿದೆ ನೋಡ್ರಿ ನಾನು ಭಾರತೀಯ ಜನತಾ ಪಾರ್ಟಿ ಹಿರಿಯರನ್ನ ಮನೆಯಾಗ ತಂದೆ ತಾಯಿ ಇರ್ತಾರಲ್ಲ ಯಾವ ರೀತಿ ಗೌರವ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಬೇಜಾರಾಗ್ತದೆ ಅದೇ ರೀತಿ ಅವರು ಗೌರವ ಕೊಡಲಿಲ್ಲ ಯಾವ ಮನೆಯನ್ನು ಕಟ್ಟಿದ್ದೆ ಆ ಮನೆಯಿಂದ ಒತ್ತಾಯ ಪೂರ್ವಕವಾಗಿ ನನ್ನ ಹೊರಗೆ ಹಾಕಿದ್ದಾರೆ ಗೌರವ ಕೊಟ್ಟಿದ್ದಲ್ಲ ಅಪಮಾನ ಮಾಡಿದ್ದಾರೆ ಅದಕ್ಕಾಗಿ ಕಾಂಗ್ರೆಸ್ ಪಾರ್ಟಿಗೆ ನಾನು ಬರ್ತಾ ಇದ್ದೇನೆ ನಮ್ದು ಯಾವುದೂ ಕಂಡೀಷನ್ ಇಲ್ಲ ನೀವು ನನ್ನನ್ನು ಗೌರವದಿಂದ ನಡ್ಕೊಂಡ್ರೆ ಸಾಕು ಅನ್ನುವಂತ ಮಾತನ್ನು ಹೇಳಿದೆ ಅಷ್ಟೇ ಹೀಗಾಗಿ ಅವರು ಇವತ್ತು ಗೌರವದಿಂದ ನಡೆಸ್ಕೊಂತ ಇದ್ದಾರೆ ಮತ್ತು ಒಂದು ಈ ಒಂದು ಚುನಾವಣೆಯಲ್ಲಿ ಬಹಳ ದೊಡ್ಡದಾದಂತಹ ಒಂದು ಬದಲಾವಣೆ ಆಗ್ತಾ ಇದೆ ಬಹಳ ದೊಡ್ಡದಾದಂತಹ ಬದಲಾವಣೆ